ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಪಿ ಎಸ್ ಐ ಎಕ್ಸಾಮ್ನಲ್ಲಿ ನಡೆದಂಥ ಜಿ ಕೆ ಎರಡನೇ ಪೇಪರ್ ಕೀ ಆನ್ಸರ್ಸ್ಗಳು ನೋಡೋಣ. ಬನ್ನಿ, ಫಸ್ಟ್ ಕ್ವಶನ್ ಇನ್ನು ಏನಿದೆ ನೋಡೋಣ. ನಾನು ಫಸ್ಟ್ ಒಂದನೇ ಕ್ವಶನ್ಲಿಂತ ನೋಡ್ತಾ ಇಲ್ಲ, ಫಿಫ್ಟಿ ಟೂ ಕ್ವಶನ್ಲಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಫಸ್ಟ್ ಕ್ವಶನ್ ಏನಿದೆ ನೋಡಿರಿ, ಭಾರತದ ಅತ್ಯಂತ ಹಳೆಯ ಪರ್ವತ ಸರಣಿ. ಇದು ಪಿಕ್ಸ್ ಕ್ವಶನ್ ಆಗಿದೆ, ಅರಾವಳಿ ಪರ್ವತ ಸರಣಿ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಸ್ ಎ ಐ ಅಭಯಾರಣ್ಯ ಎಲ್ಲಿದೆಯಪ್ಪ ಅಂದರೆ ನಮ್ಮ ಕೊಡಗಿನಲ್ಲಿ ಕಂಡುಬರ್ತದೆ. ನೆಕ್ಸ್ಟು, ಕಲ್ಲಣ ರಾಜತರಂಗಿಣಿ ಯಾವ ಭಾಷೆಯಲ್ಲಿದೆ? ಕಲ್ಲಣ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸಿದ್ದಾನೆ ಅಂದರೆ ಆಪ್ಷನ್ ಡಿ ಇಸ್ ದ ಬಬ್ರು ಶಾಸನ. ನೆಕ್ಸ್ಟ್ ನೋಡಿರಿ, ತೊಗಲು ಗೊಂಬೆ ಆಟ ಇದು ಏನು ರೀ? ಹೆಸರೇ ಸೂಚಿಸುವಂತೆ ಇದೊಂದು ಬೊಂಬೆ ಆಟ. ನೆಕ್ಸ್ಟು, ಕೆಳಗಿನ ರಿಟ್ಟುಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆ ಪರಿಶೀಲಿಸುತ್ತದಪ್ಪ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೋವರೆಂಟೊ. ನೆಕ್ಸ್ಟ್, ಭಾರತದಲ್ಲಿ ಹಣದುಬ್ಬರ ಗುರಿಯನ್ನು ಯಾರು ಹೊಂದಿರುತ್ತಾರೆ? ಹಣದುಬ್ಬರ ಗುರಿಯನ್ನು ಭಾರತ ರಿಸರ್ವ್ ಬ್ಯಾಂಕ್ ಮತ್ತು ಭಾರತ ಸರ್ಕಾರ ಎರಡನ್ನೂ ಹೊಂದಿರ್ತವೆ. ಹಾಗಾಗಿ ಎ ಮತ್ತು ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲರೂ ಸಿ ಬಿ ಅಂತ ಹೇಳ್ತಾರೆ, ಸಿ ಬಿ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆ? ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ನಮ್ಮ ಮೈಸೂರಿನಲ್ಲಿ ಕಂಡುಬರ್ತದೆ. ಮತ್ತು ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಕೇಂದ್ರ ಅಂತ ಕೇಳಿದ್ರು ಮೈಸೂರೇ. ಗ್ರೂಪ್ ವೇರ್ ಒಂದು ಏನಿದು, ಗ್ರೂಪ್ ವೇರ್ ಇದು ಒಂದು ಸಾಫ್ಟ್ವೇರ್ ಇದು. ಓಕೆ, ನೆಕ್ಸ್ಟ್ ನೋಡಿರಿ, ಬಿಜಿ ಬೋಲ್ಡ್ ಯೋಜನೆ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಇಲ್ಲಿ, ಬಟ್ ಆನ್ಸರ್ ಅಷ್ಟೇ ನಾನು ಹೇಳ್ತೀನಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಏಷ್ಯಾ ಭಾರತ ಆರ್ಥಿಕ ಸಂವಾದ ಎಕನಾಮಿಕ್ ಡಯಾಲಾಗ್ ಈ ಕ್ವಶನ್ಗೆ ಆನ್ಸರ್ ನೋಡಿರಿ, ಒಂದು ಮತ್ತು ಎರಡು, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಆಫ್ರಿಕಾ ಪರ್ಯಾಯ ದ್ವೀಪ ಹಾರ್ನ್ ಈ ಪ್ರದೇಶದಲ್ಲಿ ಒಳಗೊಂಡಿದೆಯಪ್ಪ ಅಂದರೆ ಈ ಕಿನ್ಯ ಒಂದು ಬಿಟ್ಟರೆ ಉಳಿದು ಎಲ್ಲ. ಕಿನ್ಯ ತ್ರೀ ಎಲ್ಲಿಲ್ಲ ನೋಡಿರಿ, ಸಿ ನೋಡಿರಿ, ತ್ರೀ ಇಲ್ಲ, 1, 2, 4, ಸೋಮಾಲಿಯಾ, ಜಿಬೌಟಿ, ಎರಿಟ್ರಿಯಾ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟು ಕಂಡುಬರ್ತವೆ? ಅಂಡಮಾನ್ ನಿಕೋಬಾರ್ದಲ್ಲಿ ಚಾಂಪಿಯನ್ ಅಂತೇಳಿ ಕಂಡುಬರ್ತದೆ. ಓಕೆ, ಅಲ್ಲಿ ಚಾಂಪಿಯನ್ ಇಲ್ಲಿ ಕೊಟ್ಟಿಲ್ಲ, ಬಟ್ ಸೆಂಟಿನ್ಲೆಸ್ ಮತ್ತು ಜರ್ವಾ ಇವೆರಡು ನಮ್ಗೆ ಕಂಡುಬರ್ತವೆ. ಹಾಗಾದರೆ 1 ಮತ್ತು 3 ಎಲ್ಲಿದೆ ನೋಡಿರಿ, ಎ ಇಸ್ ದ ರೈಟ್ ಆನ್ಸರ್, 1 ಮತ್ತು 3. ನೆಕ್ಸ್ಟ್ ನೋಡಿರಿ, ಗಾಳಿಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರಿತೀವಿ? ಗಾಳಿಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಎಲೋನಿಯನ್ ಸರೋವರ ಲೇಕ್ ಅಂತ ಕರಿತೀವಿ, ಬಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7. ನೆಕ್ಸ್ಟ್ ನೋಡಿರಿ, ಸುತ್ತು ಪಥ ಓಟ ಮತ್ತು ಬಯಲು ಕ್ರೀಡೆ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಗಳಿಸಿತು. ಒಲಿಂಪಿಕ್ಸ್ನಲ್ಲಿ ಮೊದಲ ಗೋಲ್ಡ್ ಯಾರು ತೊಗೊಂಡ್ರಪ್ಪ ಅಂದರೆ ನೀವು ನೀರಜ್ ಚೋಪ್ರಾ ಗೊತ್ತಿದೆ, ಯಾವುದು ಜಾವ್ಲಿನ್ ಎಸೆತ ಹೋಗಿತಾನೆ ಅವನು. ಓಕೆ, ನೆಕ್ಸ್ಟ್ ನೋಡಿರಿ, ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇದನ್ನು ಆನ್ಸರ್ ನೋಡ್ಕೊಳ್ರಿ, ಆನ್ಸರ್ 3 ಇಸ್ ದ ರೈಟ್ ಆನ್ಸರ್, ಐ ಸಾರಿ, ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆಯಪ್ಪ ಅಂದರೆ ಕ್ರಿಪ್ಟೋ ಕರೆನ್ಸಿ ಇದು. ಇಲ್ಲಿ ನೋಡಿರಿ, ಇದು ಎ ಇಸ್ ದ ರೈಟ್ ಆನ್ಸರ್, ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಡೆಕ್ಕನ್ ಟ್ರ್ಯಾಪ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ. ಈಗ ಇಲ್ಲಿ ನೋಡಿರಿ, ಎರಡು ಸರಿಯಾಗಿದ್ದಾವೆ, ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2020-30 ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಿಸಿದಪ್ಪ ಅಂದರೆ ಉತ್ತರ ಪ್ರದೇಶ. ನೆಕ್ಸ್ಟ್ ನೋಡಿರಿ, 73ನೇ ಕ್ವಶನ್ಗೆ, ಕೋವಿಡ್ ವಿರೋಧಿ ಔಷಧ ಇದು, ಡಿ ಗ್ಲುಕೋಸು. ನೆಕ್ಸ್ಟ್ ನೋಡಿರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಪ್ಪ ಅಂದರೆ ಇದರಲ್ಲಿ 1, 2, 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಾಸಾ ವೈಫರ್ ಮಿಷನ್ ಏನನ್ನು ಅನ್ವೇಷಿಸಲು ಮಾಡಿದಪ್ಪ ಅಂದರೆ ಚಂದ್ರನ ದಕ್ಷಿಣ ಧ್ರುವವನ್ನು ಅಧ್ಯಯನ ಮಾಡಲು. ನೆಕ್ಸ್ಟ್, ವಿಜ್ಞಾನಿಗಳು ಬ್ರೂ ಬರೆಟಿಯನಿಸ್ ಇದು ಎಂಬುದು ಹೆಸರಿನ ಮೋಸ್ ಜಾತಿಯ ಪ್ರಕಾರವನ್ನು ಎಲ್ಲಿ ಇದೆಯಪ್ಪ ಅಂದರೆ ಇದು ಅಂಟಾರ್ಟಿಕಾದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸ್ತದಪ್ಪ ಅಂದರೆ ಭಾರತದ ಪ್ರಧಾನಮಂತ್ರಿ. ನೆಕ್ಸ್ಟ್ ನೋಡಿರಿ, ಬಾಲ್ಪೋರ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದರೆ ಇದು ಪ್ಯಾಲೆಸ್ತಾನಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಈ ಕ್ವಶನ್ಸ್ಗೆ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡಿರಿ, ಇವುಗಳಲ್ಲಿ ಯಾರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರಪ್ಪ ಅಂದರೆ ಹೊಸೂರು
ಶಿವರಾಮ್ ಕಾರಂತ, ಮಹಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿವರ್ತ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರವರು ಅಷ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ನೆಕ್ಸ್ಟ್, ಭೌಗೋಳಿಕ ವಲಯದ ಭೂಮಿಯ ಮೇಲಿನ ಕಾಂತೀಯ ಧ್ರುವಗಳು ವಲಸೆಯನ್ನು ಏನೇನು ಕರೀತಾರಪ್ಪ ಅಂದರೆ ಅರೋರಾ ಪೋಲಾರಿಸ್ ಅಂತ ಕರೀತಾರೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ರಚನೆ ಕಾರಣವಾದ ಯಾವುದಪ್ಪ ಅಂದರೆ ಮೂರು ಕಾರಣ ಇರ್ತವೆ, ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಡ್ಯಾವಿನ್ಸಿ ಪ್ಲಸ್ ವೆರಿಟೇಸ್ ಈ ಮಾನಗಳು ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದರೆ ಶುಕ್ರ ಗ್ರಹಕ್ಕೆ. ನೆಕ್ಸ್ಟ್ ನೋಡಿರಿ, ತೈಲ ಸೋರಿಕೆ ಇದನ್ನು ಜಾಫರ್ ತಂತ್ರಜ್ಞಾನ ಯಾವುದರಿಂದ ಅಭಿವೃದ್ಧಿಪಡಿಸಲಾಗಿದೆಪ್ಪ ಅಂದರೆ ತೇರಿ ಅಂತ ಕರಿತೀವಿ. ನೆಕ್ಸ್ಟ್, ವಿಂಚ್ ಕಾಂಬ ಎಂದರೆ ಏನು ಅಂತ ಕೇಳಿದ್ದಾರೆ, ಇದೊಂದು ಉಲ್ಕಾಶಿಲೆಯಾಗಿದೆ. ನೆಕ್ಸ್ಟ್, ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಮುಖ್ಯಸ್ಥರಾಗಿರ್ತಾರಪ್ಪ ಅಂದರೆ ನೋಡಿರಿ, ಕ್ಯಾಬಿನೆಟ್ ಕಾರ್ಯದರ್ಶಿ ಅಂತ ಕರಿತೀವಿ. ನೆಕ್ಸ್ಟ್, UNHRC ಹ್ಯೂಮನ್ ರೈಟ್ ಕೌನ್ಸಿಲ್ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಜಿನೇವಾದಲ್ಲಿ ಕಂಡುಬರುತ್ತದೆ. ಕ್ವಾಡ್ ಗುಂಪುಗಾರಿಕೆ ಭಾಗವಾಗಿ ಕೆಳಗಿನ ಯಾವ ದೇಶಗಳಿವೆಯಪ್ಪ ಅಂದರೆ ಇಲ್ಲಿ ನೋಡಿರಿ ರಷ್ಯಾ, ಜರ್ಮನಿ ಅಂತ ಇಲ್ಲೇ ಇಲ್ಲ, ಹಾಗಾಗಿ 1, 2, 3, 4 ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ 1, 2, 3 ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶ ಇತ್ತೀಚೆಗೆ ಸಮೀಕ್ಷೆ ನಡೆಸ್ತಾ ಇದೆಯಪ್ಪ ಅಂದರೆ ಭಾರತ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆ ಸ್ಥಿತಿಯಲ್ಲಿ ಉರಿದರೆ ಮೇಣದ ಬತ್ತಿಯು ಸ್ವಲ್ಪ ಕಾಲ ಉರಿಯುವುದು. ನೆಕ್ಸ್ಟ್ ನೋಡಿರಿ, ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾದ ಅಕ್ಷಿಪಟಲ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದಪ್ಪ ಅಂದರೆ ಸಮೀಪ ದೃಷ್ಟಿ ಇದ್ದವರಿಗೆ. ನೆಕ್ಸ್ಟ್, ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಬರುತ್ತದಪ್ಪ ಅಂದರೆ ನಿಯಾಸಿನ್ನು. ಇನ್ನು ನೆಕ್ಸ್ಟ್ ನೋಡಿರಿ, ಯಾರು ಎಲೆಕ್ಟ್ರಾನ್ ವಿದ್ಯುತ್ ಕಣಗಳನ್ನು ಶೋಧನೆ ಮಾಡಿದರಪ್ಪ ಅಂದರೆ JJ ಥಾಮ್ಸನ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಎಲ್ಲಿ ನಡೀತದಪ್ಪ ಅಂದರೆ ನಮ್ಮ ಕರ್ನಾಟಕ. ಕಂಬಳ ಯಾವ ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಮುಂದಿನ ಸದಸ್ಯರನ್ನು ಸೂಚಿಸ್ತಾರಪ್ಪ ಅಂದರೆ 12 ಜನರನ್ನು. ಬಿ ಇಸ್ ದ ರೈಟ್ ಆನ್ಸರ್. ಸಾರ್ವಜನಿಕ ಲೆಕ್ಕಪತ್ರ ಇದರ ಪ್ರಕಾರ ಇದು ಇವುಗಳಲ್ಲಿ ಯಾವುದೂ ಅಲ್ಲ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದಪ್ಪ ಅಂದರೆ ಇವುಗಳಲ್ಲಿ ಎಲ್ಲವು. ನೆಕ್ಸ್ಟ್, ಮೊಲುಕೋಲು, ನವಾರ್ ಮತ್ತು ದುಬ್ರಾಜ್ ಇವುಗಳು ಏನಪ್ಪ ಅಂದರೆ ಭಾರತದ ಬಗೆ ಬಗೆಯ ಅಕ್ಕಿ ತಳಿಗಳಿವು. ಸೋವಾ ರಿಗ್ಬಾದ್ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಇತ್ತೀಚೆಗೆ ಲೇಹದಲ್ಲಿ. ನೆಕ್ಸ್ಟ್, ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳು. ಓಕೆ, ಇಷ್ಟು ಕ್ವೆಶನ್ಸ್ಗಳು 52 ನಂತರ 100 ತನಕ ಜಿ ಕೆ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡಿದೆವು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು.